ನಮಸ್ತೆ. ಇವತ್ತು ಭೂಮಿಗೆ ಬಂದ ಭಗವಂತ 100ರ ಸಂಚಿಕೆಯ ಸಂಭ್ರಮ, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಜೀ ಕನ್ನಡದ ಫಿಕ್ಷನ್ ಹೆಡ್ ಬಂದಿದ್ದಾರೆ ಸುಧೀಂದ್ರ ಭಾರದ್ವಾಜ್ ಅವರು, ಆಮೇಲೆ ಕಮಿಷನ್ ಹೆಡ್ ಜಯಂತ್ ಅವರು ಬಂದಿದ್ದಾರೆ, ಕ್ಲಸ್ಟರ್ ಹೆಡ್ ಪೃಥ್ವಿ ಕುಲಕರ್ಣಿ ಅವರು, ಇಪಿ ರಾಘು ಅವರು ಇದ್ದಾರೆ. ಹಾಗೆ ನಮ್ಮ ಇಡೀ ಕುಟುಂಬ ಇಲ್ಲಿದೆ. ಈ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ವಿಶೇಷ ಅತಿಥಿಯಾಗಿ ಇವತ್ತು ಸ್ನೇಹ ಶ್ಯಾಮ್ ಅವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಚಪ್ಪಾಳೆ. ಹಾಗೆ ಉಮೇಶ್ ಅಣ್ಣ, ಆಮೇಲೆ ಇಡೀ ತಂಡ, ನವೀನ್ ಕೃಷ್ಣ ಅವ್ರ ಕೃತಿಗೆ ಅವರು ಎಲ್ಲರೂ ಇದ್ದಾರೆ. ಈ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಈ ದಿನ ತುಂಬ ಖುಷಿಯಾದ ದಿನ. ಅಂದರೆ ಭೂಮಿ ಬಂದ ಭಗವಂತವನ್ನು ನಾವು ಯಾವ ಥರ ಹೇಳ್ತಿದ್ದೀವಿ ಅಂದರೆ, ಸಮಾಜಕ್ಕೆ ಏನೋ ಉತ್ತಮ ಸಂದೇಶ ಕೊಡುವುದರ ಮೂಲಕ ಈ ಸೀರಿಯಲನ್ನು ಮಾಡ್ತಾ ಇದ್ದೀವಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಸಿಗಲಿ ಇನ್ನು ಮುಂದೇನು ಅಂತ ಹೇಳ್ತಾ ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಸರ್. ಹಾಗೆ ನಮ್ಮ ಇವರು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಸುಧಿ ಸರ್ ಒಂದೆರಡು ಮಾತಾಡ್ತಾರೆ. ಮಾತಾಡೋಕ್ಕೇನು ಇಲ್ಲ, ಇಲ್ಲಿ ಕೆಲಸನೇ ಮಾತಾಡ್ತಿದೆ, ಹಾಗಾಗಿ ಏನು ಮಾತಾಡಿದ್ರು ಅದು ಕಡಿಮೆ. ಅಂದರೆ ಈ ಭೂಮಿಗೆ ಬಂದ ಭಗವಂತ ಅನ್ನೋ ಸೀರಿಯಲ್ ಏನಂತ ಹೇಳಿದ್ರೆ, ನಾವು ಒಂದು ಕಮರ್ಷಿಯಲ್ಲಾಗಿ ಯಶಸ್ಸಿಗೆ ಅಂತ ಒಂದಷ್ಟು ಪ್ರಾಜೆಕ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಅಲ್ಲೊಂದು ಇಲ್ಲೊಂದು ನಮಗೆ ಆತ್ಮತೃಪ್ತಿಗೆ ಅಂತ ಮಾಡುವಂಥ ಪ್ರಾಜೆಕ್ಟ್ಗಳು ಸಿಗ್ತವೆ. ಸೊ ಅದರಲ್ಲಿ ಖಂಡಿತವಾಗಲೂ ಇದೊಂದು, ಅಂದರೆ ನಮ್ಮ ಥ್ರೂಔಟ್ ನಮ್ಮ ಲೈಫ್ ನಮ್ಮ ಜರ್ನಿಯಲ್ಲಿ ಈ ಪ್ರಾಜೆಕ್ಟ್ ಖಂಡಿತವಾಗಲೂ ನೆನಪಿರುತ್ತೆ. ಅದ್ರ ಜೊತೆಗೆ ಇದು ಸಕ್ಸಸ್ ಕೂಡ, ಕಮರ್ಷಿಯಲ್ ಸಕ್ಸಸ್ ಕೂಡ ಕೊಟ್ಟಿರೋದ್ರಿಂದ ಈ ಧಾರಾವಾಹಿಗೆ ಬಹಳ ವಿಶೇಷವಾದ ಸ್ಥಾನ ಇದೆ. ನೀವು ವ್ಯೂವರ್ಸ್ದು ವೀಕ್ಷಕರದ್ದು ಕಮೆಂಟ್ಗಳು ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಅಂದರೆ ನಾನು ಧಾರಾವಾಹಿನೇ ನೋಡಲ್ಲ, ಇದನ್ನು ಮಾತ್ರ ನೋಡ್ತೀನಿ, ಮಕ್ಕಳು ನೋಡ್ತಾರೆ, ಮಕ್ಕಳಿಗೂ ತೋರಿಸ್ತೀವಿ, ಅಂದರೆ ದಿನದ ಕೊನೆಯಲ್ಲಿ ಒಂದು ಒಳ್ಳೆ ಮೆಸೇಜು ದೇವ್ರದ್ದು ಮಾತುಗಳನ್ನು ಕೇಳ್ಕೊಂಡು ಮಲ್ಕೋತೀವಿ ಅಂತ. ಅಂದರೆ ಇದು ಮಕ್ಕಳನ್ನು, ಅಂದರೆ ಯಾರು ಮಕ್ಕಳಿಗೆ ಟಿ ವಿ ನೋಡಕ್ಕೆ ಬಿಡಬಾರ್ದು ಅಥವಾ ನೋಡಿಸ್ಬಾರ್ದು ಅನ್ನೋ ಥರ ಮಾತಾಡ್ತಾರೆ, ಅವರೇ ಇದನ್ನು ಕುರಿಸಿ ತೋರಿಸ್ತಾರೆ ಅಂದರೆ ಇದರ ಸಾರ್ಥಕತೆ ಏನು ಅಂತ ನಮಗೆಲ್ಲರಿಗೂ ಅರ್ಥ ಆಗುತ್ತೆ. ಆಮೇಲೆ ಇದು ಹೆಸರಲ್ಲೇ ಇರೋ ಹಾಗೆ ಇದು ಭಗವಂತನೇ ನಡೆಸ್ಕೊಂಡು ಹೋಗ್ತಿರೋ ಸೀರಿಯಲ್. ಯಾಕೆ ಅಂತ ಹೇಳಿದ್ರೆ, ಸುಮ್ಮನೆ ಸ್ನೇಹಿತರ ಜೊತೆ ಯಾರೋ 4 ಜನರ ಜೊತೆ ಮಾತಾಡ್ತಾ ಕೂತ್ರೆ ಅಲ್ಲೊಂದು ಕಾನ್ಸೆಪ್ಟ್ ಸಿಗುತ್ತೆ, ಸುಮ್ಮನೆ ನೀವೇನೋ ಟೈಮ್ ಪಾಸಿಗೆ ಅಂತ ಮೊಬೈಲಲ್ಲಿ ವಿಡಿಯೋ ನೋಡ್ತಿದ್ರೆ ಅಲ್ಲೊಂದು ಕಾನ್ಸೆಪ್ಟ್ ಸಿಗುತ್ತೆ. ಭಾಳ ವಿಶೇಷ ಅಂದರೆ ಇವತ್ತೇನು ನಾವು ಕಾನ್ಸೆಪ್ಟ್ ಶೂಟ್ ಮಾಡ್ತಿದ್ದೀವಲ್ಲ, ಇದು ಅದೇ ಥರ ಸಿಕ್ಕಿರೋದು. ಒಂದಿನ ಹಿಂಗೆ ವಿಡಿಯೋದಲ್ಲಿ ಏನೋ ನೋಡ್ತಾ ನನಗೆ ಸ್ನೇಹ ಶ್ಯಾಮ್ ಅವ್ರದ್ದು ಯಾರೋ ಒಂದು ವಿಡಿಯೋ ಕಳಿಸಿದ್ರು ನೋಡ್ತಾ ಇದ್ದೆ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅಲ್ಲಿ ಇವರು ಒಂದು ಮಾತು ಹೇಳಿದ್ರು, ಅಂದರೆ ಇವರು ಹಿಂಗೆ ಯಾವುದೋ ಮನೆಗೆ ಹಿಂಗೆ ಹಾವು ಹಿಡಿಯೋಕ್ಕೆ ಅಂತ ಹೋದಾಗ, ಆ ಮನೆಯಲ್ಲಿ ಆ ಮನೆ ಯಜಮಾನ್ತಿ ಮನೆ ಹೊರಗಡೆ ಒಂದು ಚಿಕ್ಕದಾಗಿ ಕೈತೋಟ ಮಾಡ್ಕೊಂಡಿದ್ರಂತೆ. ಅಲ್ಲಿ ಬೇರೆ ಬೇರೆ ಹಣ್ಣುಗಳ ಗಿಡ ಬೆಳೆಸಿದ್ದಾರೆ, ದಾಳಿಂಬೆ ಗಿಡ ಬೆಳೆಸಿದ್ದಾರೆ, ಅಲ್ಲಿ ಎಲ್ಲ ದಾಳಿಂಬೆ ಬಿಟ್ಟಿದೆ, ಅದಕ್ಕೆಲ್ಲ ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿಟ್ಟಿದ್ರಂತೆ. ಇವ್ರು ಕೇಳ್ತಾರೆ ಅವರಿಗೆ, ಯಾಕಮ್ಮ ಏನು ಕಟ್ಟಿದ್ದೀರಾ ಅಂತ. ಅದು ಅಳಿಲುಗಳು ಬಂದು ತಿಂದುಬಿಡ್ತವೆ ಅದಕ್ಕೆ ಅಂತ. ಆವಾಗ ಇವ್ರು ಹೇಳಿದ್ರಂತೆ ಅವರಿಗೆ, ದೇವರು ಹಣ್ಣನ್ನು ಸೃಷ್ಟಿ ಮಾಡಿರೋದೇ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತಿನ್ನಕ್ಕೆ, ನಾವು ಮನುಷ್ಯರು ಸ್ವಾರ್ಥಿಗಳಾಗಿ ನಂದು ನನಗೆ ಮಾತ್ರ ಬೇಕು ಅಂಥೇಳಿ ಈ ಥರ ಎಲ್ಲ ಮಾಡ್ತೀವಿ, ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ನಾನು ಆ ಪ್ಲಾಸ್ಟಿಕ್ ಎಲ್ಲ ತೆಗೆದುಬಿಟ್ಟು ಹೋಗ್ತೀನಿ ಅಂತ. ಅವರಿಗೂ ಇವ್ರ ಮಾತು ಕೇಳಿ ಹೌದು ಅನಿಸಿ ತೆಗೀರಿ ಅಂತಂದರೆ ಇವರ ಪ್ಲಾಸ್ಟಿಕ್ ತೆಗೆದುಬಿಟ್ಟು ಬಂದ್ರಂತೆ. ಆ ಮಾತಲ್ಲಿ ಭಗವಂತನ ಮಾತಾಡಷ್ಟೇ, ಇನ್ನೇನಲ್ಲ. ಭಗವಂತ ಅವನು ಈ ಕಥೆಯಲ್ಲಿ ಹೇಳೋ ಹಾಗೆ, ಅವನು ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಪಾತ್ರಗಳ ಮೂಲಕ ಬಂದು ತಾನೇನು ಹೇಳಬೇಕು ಅನ್ನೋದನ್ನು ಹೇಳ್ತಿರ್ತಾನೆ ಸಮಾಜಕ್ಕೆ. ನಮ್ಮ ಕಣ್ಣು ನಮ್ಮ ಕಿವಿ ನಮ್ಮ ಹೃದಯನ ನಾವು ತೆರೆದಿಟ್ಕೊಂಡಿರ್ಬೇಕಷ್ಟೇ ಅದನ್ನು ಕೇಳ್ಕೊಳ್ಳಿ. ಸೊ ಇದೊಂದು ಉದಾಹರಣೆ, ಇದಕ್ಕೆ ಎಲ್ಲ ಕಾನ್ಸೆಪ್ಟ್ಗಳು ಹುಟ್ಟೋದೇ ಹಿಂಗೆ. ಅದಕ್ಕೆ ಅವ್ರ ಹತ್ರ ಮಾತಾಡಿ ಸ್ವತಃ ಶ್ಯಾಮ್ ಅವರೇ ಬಂದಿದ್ದಾರೆ. ಸೊ ಇದರಲ್ಲಿ ಒಂದು ಒಳ್ಳೆ ಸಂದೇಶ ಎಲ್ಲ ಎಪಿಸೋಡ್ಗಳಲ್ಲಿ ಇರುವ ಹಾಗೆ ಇದರಲ್ಲೂ ಕೂಡ ನಾವು ಆ ಸಂದೇಶನ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ಭೂಮಿಗೆ ಬಂದ ಭಗವಂತಗೆ ಪ್ರೊಡ್ಯೂಸರ್ ಆಗ್ತೀನಿ ಅಂತ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಅದು ಭಗವಂತನೇ ಮಾಡ್ತಿದ್ದು. ನನ್ನ ಇಡೀ ಎಂಟೈರ್ ಟೆಕ್ನಿಷಿಯನ್ಸ್ ಮತ್ತು ಕಲಾವಿದರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಅವರವ್ರ ಕೆಲಸನ ಚೆನ್ನಾಗಿ ಮಾಡ್ತಾಯಿದ್ದಾರೆ. ತೆರೆ ಮುಂದೆ ಕಲಾವಿದರು ಹೀರೋ, ತೆರೆ ಹಿಂದೆ ನಮ್ಮ ಟೆಕ್ನಿಷಿಯನ್ಸ್ಗಳೇ ಹೀರೋ. ನಾನೇ ಹೀರೋ, ಹೀರೋ ಹೀರೋ ಅಂದರೆ ನಾನೇ. ಎಲ್ಲರೂ ಹೀಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋಣ. ಯಾರು ಎಲ್ಲೇ ಏನೇ ಸಣ್ಣ ಮನಸ್ತಾಪ ಬಂದರೂ ಅದನ್ನೆಲ್ಲೂ ಉಳ್ಕೊಬಿಡಿ, ಅದನ್ನ ಹಂಗೆ ಮರೆತು ಮುಂದುವರ್ಕೊಂಡು ಹೋಗೋಣ. ಎಲ್ರಿಗೂ ಆಲ್ ದ ಬೆಸ್ಟ್. ಈ 100,000 ಆಗಿ ಓಕೆ ಕೇಕ್ ಕಟ್ಟಿಂಗ್. ಈಗ ಭೂಮಿಗೆ ಬಂದ ಭಗವಂತ 100ನೇ ಎಪಿಸೋಡ್ ಕೇಕಿನ ಫೋಟೋ ತಗೊಂಡು ಕಟ್ ಮಾಡ್ತಿದ್ದಾರೆ, ಹಾಗೇನೆ ಉಮೇಶ್ ಅಣ್ಣ ಅವರ 100ನೇ ವರ್ಷದ ಕೇಕ್ ನಾವು ಕಟ್ ಮಾಡಬೇಕು. ನೂರ ಸಂಭ್ರಮ ಮುಗೀತು, ಇನ್ನು ಕೆಲಸ ಶುರು ಮಾಡೋಣ. ನಾಳೆ 100ನೇ ಒಂದು ಎಪಿಸೋಡು, ಮುಂದಕ್ಕೆ ತಯಾರಾಗಬೇಕು, ಕೆಲಸ ಮಾಡೋಣ. ಬನ್ನಿ 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 ಬನ್ನಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
ಭಗವಂತನ ಕೃಪೆ ನಿಮ್ಮಲ್ಲಿ ಯಾವಾಗಲೂ ಅದು ಇದ್ದಿದ್ದಕ್ಕೆ ಅವ್ರು ಇಲ್ಲಿ ತನಕ ಬಂದಿದ್ದಾರೆ. ಇದ್ರೆಲ್ಲರ ಹಿಂದೆ ಇರೋದು ಶಕ್ತಿ ಜಯ. ಪೃಥ್ವಿ ಕುಲಕರ್ಣಿ ಅವರು ಬರಬೇಕು ವೇದಿಕೆಗೆ ಬರಬೇಕು. ಎಲ್ಲ ಸೀನ್ಗಳನ್ನು ಅರ್ದು ಕುಡಿದು ಎಲ್ಲಿ ಪಂಚ್ ಬೇಕು ಎಲ್ಲಿ ಪನ್ ಬೇಕು ಎಲ್ಲ ಇವರದ್ದು. ಎಲ್ಲ ಇವರು ಪೆನ್ನು ಚೆನ್ನಾಗಿ ಹಿಡಿತಾರೆ, ಚೆನ್ನಾಗಿ ಬರೀತಾರೆ, ಇಂಕ್ ಜಾಸ್ತಿ ಖರ್ಚು ಮಾಡ್ತಾರೆ ಇವರು.